ಮುಂದೆ 2,000 ರೂಪಾಯಿ ಹಣ ಬರಬೇಕು ಅಂತಂದ್ರೆ ಕಡ್ಡಾಯವಾಗಿ 2 ಕೆಲಸವನ್ನ ಮಾಡಬೇಕು. ನಾನು ಗೃಹಲಕ್ಷ್ಮಿ ಹಣದ ಬಗ್ಗೆ ಹೇಳ್ತಾ ಇಲ್ಲ, ಸೆಂಟ್ರಲ್ ಗವರ್ಮೆಂಟ್ ನ ಪಿಎಂ ಕಿಸಾನ್ ಯೋಜನೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ ರೈತರು 16ನೇ ಕಂತಿನ ಹಣ ತಗೊಂಡಿದ್ರಲ್ವಾ, 17ನೇ ಕಂತಿನ ಹಣ ಮೇ ಎಂಡಿಂಗ್ ಆರ್ ಜೂನ್ ಅಲ್ಲಿ ಬರುತ್ತೆ. ಈಗ 2 ಕೆಲಸ ಮಾಡಬೇಕು, ಆಧಾರ್ ಕಾರ್ಡ್ ಇ-ಕೆ-ವೈ-ಸಿ ಹಂಗಂದ್ರೆ ಆಧಾರ್ ಕಾರ್ಡ್ ನ ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಮಾಡಿಸಬೇಕು. ಎನ್ಪಿಸಿಐ ಮ್ಯಾಪ್ ಆದ್ರೆ ಡೆಬಿಟ್ ಇದ್ರೂ ಹಣ ಬರುತ್ತೆ. ಯಾರಿಗೆಲ್ಲ 14ನೇ ಕಂತಿನ ಹಣ ಬಂದಿರಲ್ವೋ ಇದು ಕೂಡ ಒಂದು ರೀಸನ್ ಆಗಿರುತ್ತೆ. ಸೆಕೆಂಡ್ ಒನ್, ನಿಮ್ಮ ಜಮೀನಿನ ಪಹಣಿ ಅಥವಾ ಪಾಣಿ ಅಂತಾರೆ, ಆರ್ಟಿಸಿ ಅಂತಾರಲ್ವಾ, ಅದನ್ನ ಆಧಾರ್ ಕಾರ್ಡ್ ನೊಟ್ಟಿಗೆ ಜೋಡಣೆ ಮಾಡಿಸಬೇಕು, ಲಿಂಕ್ ಮಾಡಿಸಬೇಕು ಆಧಾರ್ ಕಾರ್ಡ್ ಗೆ. ಇದನ್ನ ನೀವು ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆ ಕಂದಾಯ ಇಲಾಖೆ ಹೋದ್ರೂ ಕೂಡ ಮಾಡಿಕೊಡ್ತಾರೆ. ಆಧಾರ್ ಕಾರ್ಡು, ನಿಮ್ಮ ಒಂದು ಮೊಬೈಲ್ ನಂಬರ್ ತಗೊಂಡು ಮೊಬೈಲ್ ತಗೊಂಡೋಗಿ, ಯಾಕಂದ್ರೆ ಓಟಿಪಿ ಬರುತ್ತೆ. ಕೆಲವೊಬ್ರಿಗೆ ಅನ್ಸ್ಬೋದು ಇದನ್ನ ಏನಕ್ಕೆ ಮಾಡಿಸ್ಬೇಕಪ್ಪ ಅಂದ್ರ ಏನಿಲ್ಲ, ಯಾರಾದ್ರೂ ನಿಮ್ಮ ಒಂದು ಜಮೀನಿನ ಸರ್ವೆ ನಂಬರ್ ಚೆಕ್ ಮಾಡುದು, ಏನಾದ್ರೂ ಇನ್ಫಾರ್ಮೇಶನ್ ಅನ್ನ ತಗೊಳ್ತಿದ್ದಾರೆ ಅಂದ್ರೆ ಒಂದು ಅಲರ್ಟ್ ಮೆಸೇಜ್ ಬರುತ್ತೆ ನಿಮ್ಮ ಮೊಬೈಲಿಗೆ. ಸೊ ಈ ತರ ನೋಡ್ತಿದ್ದಾರೆ ಅಂತ ಒಂದು ಡಿಜಿಟಲೀಕರಣ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಯಾರೆಲ್ಲ ಮಾಡಿಸಿಲ್ಲೋ ಮಾಡಿಸಿ, ಕೃಷಿ ಸಚಿವರು ಅದೇನೇ ಹೇಳಿದ್ದು. ಸೊ ಇದರಿಂದ ನೀವು ಮಾಡಿಸಿದ್ರಿ, ಆಧಾರ್ ಕಾರ್ಡ್ ನೊಟ್ಟಿಗೆ ಪಹಣಿಗೆ ಲಿಂಕ್ ಮಾಡಿಸಿದ್ರೆ ನಿಮ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ಯಾವುದೇ ಗವರ್ಮೆಂಟ್ ಸ್ಕೀಮ್ ಲಾಭ ಪಡಿಬಹುದು, ಇಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ತಿದ್ರೆ ಬೆಟರ್ ಮಾಡಿಸ್ಕೊಳ್ಳಿ. ಇದಕ್ಕೆ ಲಾಸ್ಟ್ ಡೇಟ್ ಇಲ್ಲ, ನಿಮ್ಗೆ ಯಾವಾಗ ಅನುಕೂಲನೋ ಅವಾಗ ಹೋಗಿ ಮಾಡಿಸ್ಕೊಳ್ಳಿ. ಹಂಗಂತ ತುಂಬಾ ದಿನ ಬಿಡಕ್ ಹೋಗ್ಬೇಡಿ, ಯಾಕಂದ್ರೆ ಯಾವಾಗ ಏನ್ ರೂಲ್ಸ್ ತರ್ತಾರೋ ಗೊತ್ತಿಲ್ಲ. 17ನೇ ಕಂತಿನ ಹಣ ಪಡಿಬೇಕು ಅಂತಂದ್ರೆ ಇದನ್ನ ಲಿಂಕ್ ಆಗಿರ್ಬೇಕು ಅಂದ್ಬಿಟ್ರೆ ತುಂಬಾ ಕಷ್ಟ ಆಗುತ್ತಲ್ವ, ಹಾಗಾಗಿ ನಿಮ್ ಫ್ರೀ ಟೈಮ್ ಅಲ್ಲಿ ಹೋಗ್ಬಿಟ್ಟು ಮಾಡಿಸ್ಕೊಂಬಿಡಿ. ಸೊ ಈ ಯೂಸ್ಫುಲ್ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ.